ಹಾಯ್, ವೆಲ್ಕಮ್ ಟು VGM ಕಿಚನ್ ಲಾಗ್ಸ್. ನಾಳೆ ಹೋಳಿ ಹಬ್ಬ ಇರೋದ್ರಿಂದ ಹೋಳಿ ಹಬ್ಬದ ಸ್ಪೆಷಲಾಗಿ ಎಲ್ಲರೂ ಬಾದಾಮಿ ಹಾಲನ್ನು ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಬಾದಾಮಿ ಹಾಲನ್ನು ನೀವು ಹೊರಗಡೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಅಥವಾ ಬೇಕ್ರಿ ಶೈಲಿಯಲ್ಲಿ ಮನೇಲಿ ತುಂಬ ಸುಲಭವಾಗಿ ಮಾಡಬಹುದು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ನಾನಿಲ್ಲಿ ಬಾದಾಮಿ ಹಾಲನ್ನು ಮಾಡೋದಕ್ಕೆ 15-20 ಬಾದಾಮಿಯನ್ನು ನೆನೆಸಿ ಇಟ್ಕೊಂಡು ತೊಗೊಂಡಿದ್ದೀನಿ. ಇದು ನೆನೆಸಿಟ್ಟಿರುವಂತಹ ಬಾದಾಮಿ ನೋಡಿ, ಈ ರೀತಿ ನಾನು ಬಾದಾಮಿ ಸಿಪ್ಪೆಯನ್ನು ತೆಗೀತಾ ಇದ್ದೀನಿ. ಸೊ ಈ ರೀತಿ ಬಾದಾಮಿ ಸಿಪ್ಪೆಯನ್ನು ತೆಗೆದುಕೊಂಡು ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಬಾದಾಮಿಯ ಎಲ್ಲ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕೋಬೇಕು. ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಕೇಸರಿಯನ್ನು ಸೇರಿಸ್ತಾ ಇದ್ದೀನಿ. ಸೊ ಕೇಸರಿಯನ್ನು ನಾವು ಈ ಬಾದಾಮಿಯನ್ನು ರುಬ್ಬೋದಕ್ಕೆ ಸೇರಿಸ್ಕೊಂಡ್ರೆ ನಾವು ಹಾಲಿಗೆ ಹಳದಿ ಬಣ್ಣವನ್ನು ಹಾಕೋದೇ ಬೇಡ, ಅರಿಶಿನನೂ ಹಾಕೋದು ಬೇಡ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಹಾಗೇ ಹಾಲು ಘಮ ಘಮ ಅನ್ನೋ ವಾಸನೆ ಬರಲಿ ಅಂತೇಳಿ 2 ಏಲಕ್ಕಿನ ತೊಗೊಳ್ತಾ ಇದ್ದೀನಿ. ಈ 2 ಏಲಕ್ಕಿಯನ್ನು ನಾನು ಸಿಪ್ಪೆ ತೆಗೆದು ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಹಾಲಲ್ಲಿ ಆ ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ನೀರನ್ನು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬಹುದು. ನೋಡಿ, ಈ ರೀತಿ ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ನೈಸಾಗಿ ಪೇಸ್ಟ್ ಆಗಿದೆ. ಈ ರೀತಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನಲ್ಲಿ ಸುಮಾರು 1/2 ಲೀಟ್ರಷ್ಟು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಹಾಲು ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ಹಾಲನ್ನು ಕಾಯಿಸ್ಬೇಕಾಗತ್ತೆ. ನೋಡಿ, ಹಾಲೀಗ ಕುದಿ ಬರ್ತಾ ಇದೆ. ನಾನು ಸುಮಾರು 4-5 ಜನಕ್ಕೆ ಆಗುವಷ್ಟು ಬಾದಾಮಿ ಹಾಲನ್ನು ಮಾಡ್ತಾ ಇರೋದ್ರಿಂದ ಹಾಲನ್ನು ಸಹ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ರೀತಿ ಹಾಲು ಚೆನ್ನಾಗಿ ಕುದಿಬೇಕು. ಈಗ ನಾನು ಹಾಲಿಗೂ ಸಹ ಸ್ವಲ್ಪ ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ, ಮತ್ತು ಕೇಸರಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ನಿಗೂ ಸಹ ಒಳ್ಳೆಯದು. ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ರೆಸ್ಟೋರೆಂಟ್ಗಳಲ್ಲಿ ಅಥವಾ ಬೇಕ್ರಿಗಳಲ್ಲಿ ಹಾಲು ಸ್ವಲ್ಪ ಬಾದಾಮಿ ಹಾಲು ತಿಕ್ಕಾಗಿರುತ್ತೆ. ಸೊ ಅದಕ್ಕೆ ಅವರು ಯೂಸ್ ಮಾಡುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೇ ಈ ಕಸ್ಟರ್ಡ್ ಪೌಡರು. ಈ ಕಸ್ಟರ್ಡ್ ಪೌಡ್ರು 1 ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ, ಯಾಕೆಂದರೆ ನಾವು ಹಾಲನ್ನು ಸ್ವಲ್ಪ ತಿಕ್ ಮಾಡಬೇಕು ಅಷ್ಟೇ. ಅದಕ್ಕೂ ಸಹ ನಾನು ಹಾಲನ್ನೇ ಹಾಕಿ ಕಲಿಸ್ಕೊಂಡಿರುವಂಥದ್ದು. ಗಂಟಿಲ್ಲದೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಜಾಸ್ತಿ ಹಾಕ್ಕೊಂಡ್ರೆ ಅದು ಹಾಲು ಕುದ್ದ ನಂತರ ಏನಾಗುತ್ತೆ, ಗಟ್ಟಿ ಆಗಿಬಿಡತ್ತೆ. ನಮಗಿಲ್ಲಿ ಹಾಲು ಸ್ವಲ್ಪ ಥಿಕ್ನೆಸ್ ಬರಬೇಕಷ್ಟೇ, ಹಾಗಾಗಿ ನಾವು ಅದನ್ನು ನೋಡಿಕೊಂಡೇ ಕನ್ಸಿಸ್ಟೆನ್ಸಿ ಹಾಕೋಬೇಕಾಗತ್ತೆ ಕಸ್ಟರ್ಡ್ ಪೌಡ್ರನ್ನು. ನೋಡಿ, ನನಗಿಲ್ಲಿ ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ. ಹಾಲು ಸ್ವಲ್ಪ ಥಿಕ್ ಆಗ್ತಾ ಇದೆ. ಬಾದಾಮಿ ಹಾಲಾಗಿರೋದ್ರಿಂದ ಇದು ಪೂರ್ತಿ ಥಿಕ್ಕಾಗಿ ಆಗಬಾರ್ದು. ನೋಡಿ, ಇಷ್ಟು ತಿಕ್ಕಾಗಾದರೆ ಸಾಕು. ನೋಡಿ, ಈಗ ಕುದೀತಾ ಇದೆ. ಮತ್ತು ಈಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಬಾದಾಮಿ ಏಲಕ್ಕಿಯನ್ನು, ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಕಪ್ಪಿಗೆ ಮತ್ತು ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸಹ ನಾವಿಲ್ಲಿ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸುಮಾರು 5-6 ಟೇಬಲ್ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸೊ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೋಬಹುದು. ಇಷ್ಟೆಲ್ಲ ಪದಾರ್ಥಗಳನ್ನು ಸೇರಿಸ್ಕೊಂಡ ನಂತರ ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಬಾದಾಮಿ ಮಿಲ್ಕು ಇಷ್ಟು ಚೆನ್ನಾಗಿ ರೆಡಿಯಾಗಿದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇದನ್ನು ಗ್ಲಾಸ್ಗೆ ತೊಗೊಂಡಿದ್ದೀನಿ. ಮೇಲೆ ಅಲಂಕಾರಕ್ಕೆ ಅಂತ ಮತ್ತೆ ನಾನು ಬಾದಾಮನ್ನು ಚೂರುಗಳನ್ನಾಗಿ ಮಾಡಿಕೊಂಡು ಬಾದಾಮನ್ನು ಕಟ್ ಮಾಡಿರುವಂಥ ಬಾದಾಮನ್ನು ಹಾಕ್ಕೊಂಡಿದ್ದೀನಿ. ಪಿಸ್ತಾ ಇದ್ದರೆ ಪಿಸ್ತನೂ ಸಹ ನೀವು ಈ ಹಾಲಲ್ಲಿ ಸೇರಿಸ್ಕೋಬೋದು. ಪಿಸ್ತನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾಳೆ ಹೋಳಿ ಹಬ್ಬ ಇದೆ, ಎಲ್ಲರೂ ಈ ಬಾದಾಮ್ ಮಿಲ್ಕನ್ನು ಮನೇಲೇ ಮಾಡಿಕೊಂಡು ಟೇಸ್ಟ್ ಮಾಡಿ ಹಾಗೆ ಹೇಗೆ ಬಂತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ.
ಇದುವರೆಗೂ ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ ಯು.